ಹೇಳ್ತೀನಲ್ಲ, ವಯಸ್ಸಾದ್ರೆ ಮಾತ್ರ ಈ ಕಡೆಗೆ ತಲೆ ಕೂಡ ಹಾಕಕ್ ಹೋಗ್ಬೇಡಿ. ಇನ್ ಕೇಸ್ ನೋಡ್ಬೇಕಂತ ಆಸೆ ಇದ್ರೆ ಟ್ರೈನಲ್ಲೇ ಹೋಗ್ಬೇಕು, ಟ್ರೈನಲ್ಲೇ ನೋಡ್ಬೇಕು. ಟ್ರೈನ್ ಮಾತ್ರ ನಿಲ್ಸಲ್ಲ ದೂಧ್ಸಾಗರ್ ಫಾಲ್ಸ್ ಅಲ್ಲಿ. ಟೈಮ್ ಈಗ 8:17. ನಾವೀಗ ದೂಧ್ಸಾಗರ್ ವಾಟರ್ ಫಾಲ್ಸ್ನ ಬಿಡ್ತಿದ್ದೀವಿ, ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ತೀವಿ. ಹದಿನಾಲ್ಕು ಕಿಲೋಮೀಟರ್ ಅಲ್ಲ 14-13. ಗೋವಾಯಿಂದ ವಾಸ್ಕೋಯಿಂದ ಬರೋದು ಗೋವಾಗ ಹೋಗಿ ಬರುತ್ತಲ್ಲ. ಹ್ಮ್, ನಾವು ಈಗ ಎಲ್ಲಿ ಈಗ ಕುಲಮ್ಗೆ ಹೋಗೋದಾ, ಎಲ್ಲಿಗೆ ಹೋಗೋದು ಈಗ? ಎಲ್ಲ ಕಡೆ ಸಣ್ಣ ಸಣ್ಣ ವಾಟರ್ ಫಾಲ್ಸ್ ಇದ್ದಾರೆ. ಏನೋ ಇವ್ರು ಫ್ಯಾಮಿಲಿ ಫ್ಯಾಮಿಲಿನೇ ಇದಾರೆ ಇಲ್ಲಿ. ಏನಪ್ಪ ಸಮ ಇಲ್ನೋಡಿ, ದೂಧ್ಸಾಗರ್ ಫಾಲ್ಸ್ ಇಲ್ಲೇ ಬರುತ್ತೆ. ಆ್ಯಕ್ಚುಲಿಗೆ ಫುಲ್ ವ್ಯೂ ಇಲ್ಲಿದೆ ನೋಡಿ, ಫುಲ್ ಅಂದರೆ ಫುಲ್ ಇಲ್ಲ, ಒಂದು 3/4% ಆದರೂ ಇದೆ. ನಾವು ಆವಾಗಲೇ ಇಲ್ಲೇ ಇದ್ದಿದ್ದು, ಇದೇ ಬ್ರಿಡ್ಜ್ ಮೇಲೆ ಇದ್ದಿದ್ದು, ಈಗ ಇಲ್ಲಿದ್ದೀವಿ. ಸತತವಾದ ಮಳೆ ಟ್ರಕ್ಕಿಂಗ್ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಮಳೆ ನಿಂತ ಕಾರಣದಿಂದ ಮತ್ತೆ ನಮ್ಮ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಅಂದಾಜು ನಾವು ಟ್ರಕ್ಕಿಂಗ್ ಈಗ 7 ಬಂದಿದೀವ, 13, ಇನ್ನೊಂದು 6 ಕಿಲೋಮೀಟರ್ ಅಂತ ಇದೆ. ಈ ವಯಸ್ಸಲ್ಲಿರೋ ಹುಡುಗರು ನಾವೇ ಹಿಂಗೆ ಒದ್ದಾಡ್ಕೊಂಡು ಬರ್ತಿದೀವಿ. ಬಟ್ ಹೇಳ್ತೀನಲ್ಲ, ವಯಸ್ಸಾದ್ರೆ ಮಾತ್ರ ಈ ಕಡೆಗೆ ತಲೆ ಕೂಡ ಹಾಕಕ್ ಹೋಗ್ಬೇಡಿ. ಇನ್ ಕೇಸ್ ನೋಡ್ಬೇಕಂತ ಆಸೆ ಇದ್ರೆ ಟ್ರೈನಲ್ಲೇ ಹೋಗ್ಬೇಕು, ಟ್ರೈನಲ್ಲೇ ನೋಡ್ಬೇಕು. ಟ್ರೈನ್ ಮಾತ್ರ ನಿಲ್ಸಲ್ಲ ದೂಧ್ಸಾಗರ್ ಫಾಲ್ಸ್ ಅಲ್ಲಿ. ಹಂಗೆ ನೋಡಿ ಹಂಗೆ ಸುಮ್ಮನಾಗ್ಬೇಕಷ್ಟೇ ನೀವು. ಬಟ್ ನೀವು ಆಸೆ ಪಟ್ಟು ಇಲ್ಲಿ ಬಂದ್ರೆ ದೇವ್ರಣ್ಣ ನಮ್ಮ ಅಪ್ಪ ಆಗ್ಲಿ ನಿಮ್ಮ ಅಪ್ಪ ಆಗ್ಲಿ ಯಾವೊಂದು ಬಂದು ಕರ್ಕೊಂಡೋಗಲ್ಲ, ಇಲ್ಲಿ ನಡೀಲೇಬೇಕು. ಆ ಟೆನ್ನಿಗೂ ಅಷ್ಟು ನೀರು ಸಿಗಲ್ಲ, ತಿಂಡಿ ಸಿಗಲ್ಲ, ಏನು ಸಿಗಲ್ಲ ಇಲ್ಲಿ. ಈಗ ನಮ್ದು ಅದೇ ನಾಯಿಪಾಡೆ ಆಗಿರೋದು, ಈಗ ಆ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು.
ನಿಮ್ ಇವನ್ ವಯಸ್ಸಾದ್ರ ಅಂತಲ್ಲ ನಿಮ್ ಕೈಯಲ್ಲಿ ಆಗಲ್ಲ ಅಂತಿದ್ದಾರು, ಬರಕ್ಕೆ ಹೋಗ್ಬೇಡಿ ಟ್ರಕ್ಕಿಂಗ್ ಮಾಡಕ್ಕೆ. ಇನ್ ಕೇಸ್ ನೀವು ಬರಲೇಬೇಕಂತಿದ್ರೆ ನಿಮಗಂತಂದ್ರೆ ಜೀಪ್ ಸಫಾರಿ ಅಂತ ಇರುತ್ತೆ. ಬಟ್ ಈಗಲ್ಲ, ಮಾನ್ಸೂನ್ ಸೀಸನ್ ಅಲ್ಲ, ಅದು ಯಾವಾಗ ಅಂದ್ರೆ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಟೈಮಲ್ಲಿ. ಅವಾಗ ನೀವು ಕೂಲೆಮಲ್ಲಿ ಇಳಿದು ಅಲ್ಲಿಂದ ಜೀಪ್ ಸಫಾರಿ ತಗೋಬೇಕು. ಪ್ಯಾಕೇಜ್ ಇರುತ್ತೆ ಅದು, ಹಾ, ಒಬ್ಬರಿಗೆ 1500 ಸಮಥಿಂಗ್ ಇರುತ್ತೆ. ನೀವು ಪ್ಯಾಕೇಜ್ ತಗೊಂಡ್ರೆ ಅವರು ನಿಮಗೆ ಕರ್ಕೊಂಡೋಗಿ ಕರ್ಕೊಂಬಂದು ಬಿಡ್ತಾರೆ ಅಲ್ಲಿ. ಮತ್ತೆ ನಿಮಗೆ ಇನ್ನೊಂದು ಏನಂದ್ರೆ ವಾಟರ್ ಫಾಲ್ಸ್ ಅಲ್ಲಿ ನೀವು ಆಡ್ಬೋದು, ನೀವು ಲೈಫ್ ಜಾಕೆಟ್ ಕೊಡ್ತಾರೆ ಅಲ್ಲಿ ನಿಮಗೆ, ಆಡಿ ಮತ್ತು ವಾಪಸ್ ಅವರು ನಿಮಗೆ ಬಿಟ್ಟು ಹೋಗ್ತಾರೆ. ಇನ್ ಕೇಸ್ ನಿಮ್ಗೆ ಬರಲೇಬೇಕು ಆಡಲೇಬೇಕು ಅಂತ ಇದ್ರೆ, ಬಟ್ ಟ್ರಕ್ಕಿಂಗ್ ಮಾಡ್ತೀನಿ ಆಗಲಿಲ್ಲ ಕೈಲಿ ಆಗಲಿಲ್ಲ ಅಂದ್ರೆ ಮಾತ್ರ ಬರೋಕೆ ಹೋಗ್ಬೇಡಿ. ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು ನಾವೀಗ. ನನ್ನ ಜೊತೆಗೇನೆ ಇದ್ದಾರೆ ನೋಡಿ, ಎಲ್ಲ ಇದ್ದಾರೆ, ಎಲ್ಲ ಪ್ಲಾನ್ ಮಾಡಿ ಏ ನಡೀತೀವಿ ಹಂಗ್ ಮಾಡ್ತೀವಿ ಆಗುತ್ತೆ ಆಗುತ್ತೆ ಅಂತ ಅಂದವರು ಈಗ ಹೇ ಸಾಕಪ್ಪ ಎತ್ಕೊಂಡು ಹೋಗ್ರಪ್ಪ ಅನ್ನಾಗತ್ತಾರೆ. ಈಗ ಅದಕ್ಕೆ ಸುಮ್ಮನೆ ಡಿಸಿಷನ್ ಹೇಗೆ ಬೇಕಾಗಿ ತೊಗೊಳಕ್ ಹೋಗ್ಬಿಡಿ, ಕೈಲಾಗುತ್ತೆ ಅಂದ್ರೆ ಮಾತ್ರ ಬನ್ನಿ ಟ್ರಕ್ಕಿಂಗ್ ಮಾಡಿ. ಇನ್ನೊಂದು ಸಜೆಷನ್ ಮತ್ತೆ, ಮಾನ್ಸೂನ್ ಸೀಸನ್ ಅಲ್ಲಿ ಬರಕ್ ಹೋಗ್ಬೇಡಿ. ನೀವು ಟ್ರಕ್ಕಿಂಗ್ ಮಾಡೋದಲ್ಲದೆ ಅಲ್ಲ, ಮಳೆದು ತುಂಬಾ ಪ್ರಾಬ್ಲಮ್ ನಿಮಗೆ. ಮಳೆಯಲ್ಲಿ ಟ್ರಕ್ಕಿಂಗ್ ಮಾಡೋದು ಇಲ್ಲಿ, ಮತ್ತೆ ನಿಮ್ಗೆ ಶೆಲ್ಟರ್ ಕೂಡ ಸಿಗಲ್ಲ ಇಲ್ಲಿ ಎಲ್ಲೂ ನಿಮಗೆ. ಮಧ್ಯದಲ್ಲಿ ಮರಗಳು ಮರದ ಕೆಳಗೆ ನಿಂತ್ಕೊಂತಿದ್ರು ಅದನ್ನು ಆಗಲ್ಲ, ನಿಮ್ ಕೈಯಲ್ಲಿ ತುಂಬಾ ಕಷ್ಟ ಆಗುತ್ತೆ. ಮಾನ್ಸೂನ್ ಸೀಸನ್ ಅಲ್ಲ ಮಾತ್ರ ಬರಕ್ ಹೋಗ್ಬೇಡಿ. ಸೀಸನ್ ಇದೆ ಅಲ್ಲ, ಏನಿದೆ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಅಲ್ಲಿ, ಅವಾಗ ಬನ್ನಿ. ಇನ್ ಕೇಸ್ ಬರ್ಬೇಕಂದ್ರೆ ಮಾನ್ಸೂನ್ ಬಿಫೋರ್ ಬನ್ನಿ, ಯಾವಾಗಂದ್ರೆ ಜೂನ್ ಎಂಡಿಂಗ್ ಟೈಮಲ್ಲಿ ಬನ್ನಿ. ಜೂನ್ 20-25 ಒಳಗೆ ಬಂದ್ರೆ ಚೆನ್ನಾಗೆ. ಬಟ್ ಮಾನ್ಸೂನ್ ತುಂಬ ಜಾಸ್ತಿ ಆದಾಗ, ಮಳೆ ಜಾಸ್ತಿ ಆದಾಗ ಬರೋಕ್ಕೆ ಹೋಗ್ಬೇಡಿ. ಮನೆಗೆ ಏನೇನೋ ಸುಳ್ಳು ಹೇಳಿ ಮತ್ತೊಂದು ಹೇಳಿ ಬಂದಿರ್ತೀರ, ಈಗ ಹಿಂಗೆಲ್ಲ ನೆನ್ಕೊಂಡು ಮತ್ತೊಂದು ಮಾಡಿಕೊಂಡು ಹೋಗ್ತೀರ, ನೆಕ್ಸ್ಟ್ ಟೈಮ್ ನಿಮಗೆ ಎಲ್ಲಿಗೂ ಕಳ್ಸಲ್ಲ, ಮತ್ತೆ ಎಲ್ಲೂ ಹೋಗಂಗಿಲ್ಲ, ಏನು ಮಾಡಂಗಿಲ್ಲ. ಟೂರ್ ಅಂದರೆ ಮನೆಗೆ ಬಿದ್ದಿರಂತಾರೆ ಅಷ್ಟೇ. ಸೊ ಪ್ಲೀಸ್ ಎಲ್ಲ ವಿಚಾರಿಸ್ಕೊಂಡು ಬನ್ನಿ ಆಯಿತಾ. ಸಾಕಾಯ್ತು ಗುರು ನನಗಂತೂ. ಬಟ್ ಟ್ರಕ್ಕಿಂಗ್ ಮಾಡೋರಿಗಂತೂ ತುಂಬ ಮಜಾ ಇರುತ್ತೆ, ಥ್ರಿಲ್ ಇರುತ್ತೆ, ಸಖತ್ತಾಗಿರುತ್ತೆ, ಮಸ್ತ್ ಮಜಾ ಮಾಡ್ಬೋದು. ಟ್ರಕ್ಕಿಂಗ್ ಮಾಡೋರಿಗೆ ಹೇಳ್ತಿರೋದು ಇದು, ಎಲ್ಲರಿಗೂ ಅಪ್ಲೈ ಆಗಲ್ಲ. ನಮ್ಮ ಪ್ರಮೋದ ಎಲ್ಲ ಕೇಳು, ಇವರೆಲ್ಲ ನಮ್ಮ ಜೊತೆಗೆ ಏ ನಾವು ಹಂಗ್ ಬರ್ತೀವಿ ಹಿಂಗ್ ಬರ್ತೀವಿ ಅಂತ ಹೇಳ್ದಾರೆ. ಹಾ ಅಲ್ಲ, ಇವರೆಲ್ಲ ಹಂಗೆ ಅಲ್ವಾ ಹೇಳಿದ್ದು, ಏ ಆಗ್ಲಿ ನಾವು ಬರ್ತೀವಿ ಅದೇನಾರ ಆಗ್ಲಿ ಬರ್ತೀವಿ ಅಂದರು. ಈಗ ಇನ್ನೊಂದ್ಸಲ ಟ್ರಕ್ಕಿಂಗ್ ಬೇಕಾ ಅಂತಿದ್ದಾರೆ. ಏ ಯಾಕಡೆ ಬಂದು ನೋಡಿ, ಏ ಮಧ್ಯೆ ಬನ್ನಿ. ಯಾವುದೋ ಟ್ರೈನ್ ಬಂತು, ಇಲ್ಲಿ ಟ್ರೈನ್ಸ್ಗಂತೂ ಲೆಕ್ಕಕ್ಕೆಲ್ಲ ಬಿಡ. ಕಿತ್ತೆ ಕಿಲೋಮೀಟರ್ ಐದು ಆಟ ಆಟೆ ಇನ್ನೂ 8 ಕಿಲೋಮೀಟರ್ ಇದೆ ಅಂತ ಕೂಲಂಗೆ. ಎಷ್ಟು 8? ಹಾ ಈಗ ಎಷ್ಟು ಬಂದಿದ್ದೀವಿ? ಒಂದ್ ಸೆಕೆಂಡ್ ಬ್ರೋ,
ಸರ್.